ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್, ಇವತ್ತೊಂದು ಸಂತಸದ ಸುದ್ದಿ ತಂದಿದ್ದೀನಿ. ಮನೇನೇ ಸೇವಿಂಗ್ ಮಾಡೋಕ್ಕಾಗೋದಿಲ್ಲ, ದುಡ್ಡೇ ನನ್ನ ಕೈಯಲ್ಲಿ ಸೇವ್ ಮಾಡೋಕ್ಕಾಗೋದಿಲ್ಲ, ನನ್ನ ಕೆಲ್ಸಕ್ಕೆ ಹೋಗೋದಿಲ್ಲ, ಕಾರ್ಯಕ್ಕೆ ಹೋಗೋದಿಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ನಮ್ಮ ಹಸ್ಬೆಂಡ್ ಎಲ್ಲ ತಗೊಂಬಂದು ಹಾಕ್ಬಿಡ್ತಾರೆ ಮನೆಗೆ, ನಾವೇನು ಮೇಡಮ್ ಮಾಡೋದು ಅಂತ ಹೇಳ್ತಾ ಇರ್ತಾರೆ. ದಯವಿಟ್ಟು ನಾನೊಂದು ಹೇಳ್ತೀನಿ ನೋಡಿ, ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ನ ನೀವು ಯಾವುದೇ ಕಾರಣಕ್ಕೂ ಕಳ್ಕೊಬೇಡಿ. ಖಂಡಿತ ಆಗದೇ ಇರ್ತಕ್ಕಂಥದ್ದು ಯಾವುದೂ ಇಲ್ಲ. ಲೇಡೀಸ್ ಮಾತ್ರ ಅಲ್ಲ, ಜೆಂಟ್ಸ್ ಕೂಡ ಅಷ್ಟೇ. ಮನಸ್ಸಿನ ದೃಢತೆಯೇ ಎಲ್ಲದಕ್ಕೂ ಕಾರಣ. ಆಗದೇ ಇರ್ತಕ್ಕಂಥದ್ದು ಯಾವುದೂ ಇಲ್ಲ. ಒಂದು ವಿಷಯದ ಬಗ್ಗೆ ಇವತ್ತು ನಾನು ಹೇಳಬೇಕು ಅಂತ ನಾನು ತುಂಬ ಇಷ್ಟಪಡ್ತೀನಿ. ಅದೇನು ಅಂದರೆ, ಒಬ್ಬರು ತುಂಬ ಬಡವರು, ತುಂಬ ಬಡವರು, ಅವರು ಒಂದು ವರ್ಷಕ್ಕೊಂದು ಸರಿ ಆದರೂ ಬರ್ತಡೆಗೆ ಒಂದು ಸೀರೆನೋ ಏನಾದರೂ ತಗೊಬೇಕು ಅಂತ ಅವ್ರಿಗೆ ಆಸೆ ಇತ್ತಂತೆ. ಯಾವ ಥರ ಮನಿ ಸೇವಿಂಗ್ ಮಾಡೋದು ಅಂದರೆ, ಮಕ್ಕಳನ್ನ ಬಂದು ಕೇಳ್ತಾ ಇದ್ರಂತೆ, ಮಕ್ಕಳು ಬಂದು ದುಡ್ಡು ಕೊಡೋದಕ್ಕೆ ಹೋಗು, ನಿನ್ನ ಬರ್ತಡೇ ನೀನು ಸೀರೆ ಉಟ್ಕೊಳ್ಳೇಬೇಕಾ ಅಂತ ಮಕ್ಕಳು ತುಂಬ ಒಂಥರ ನೆಗ್ಲೆಕ್ಟ್ ಮಾಡಿ ಒಂಥರ ಅಪಹಾಸ್ಯ ಮಾಡ್ತಾ ಇದ್ರಂತೆ. ಆಯಮ್ಮ ನನಗೆ ಹೇಳಬೇಕಾದ್ರೆ ಬೆಳಗ್ಗೆ ನನ್ನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಆ ಥರ ಅಪಹಾಸ್ಯ ಮಾಡ್ತಾ ಇದ್ರಂತೆ, ಏನು ಮಾಡೋದು ಅಂತೇಳಿ ಅವ್ರಿಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ಆಗ ಹೋದು ತಿಂಗಳು ಬಂದು ನಮ್ಮ ಮನೆಗೆ ಬಂದಿದ್ರು. ನಾನು ಈ ಥರ ಹೇಳ್ತಾ ಇದ್ದೆ ಅವ್ರಿಗೆ, ವಿಡಿಯೋ ಮಾಡಿ ಆಗ್ದಾಗ ಮುಗಿಸಿ ನಾನು ಆಫ್ ಮಾಡಿದೆ, ಏನು ಮಾಡ್ತಾ ಇದ್ದೀಯ ಅಮ್ಮ ಅಂದರೆ, ವಿಡಿಯೋ ಮಾಡ್ತಾ ಇದ್ದೀನಿ ಈ ಥರ ಮನಿ ಸೇವಿಂಗ್ ಬಗ್ಗೆ ಅಂತ ಹೇಳಿ, ಆಮೇಲೆ ಯಾವ ಥರ ದುಡ್ಡು ಸೇರಿಸೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ದೆ. ಅವ್ರು ನನ್ನ ವಿಡಿಯೋ ನೋಡೋದಕ್ಕೆ, ಅವ್ರ ಹತ್ರ ಫೋನ್, ದೊಡ್ಡ ಫೋನ್ ಇಲ್ಲ, ಚಿಕ್ಕ ಫೋನ್, ಬಟನ್ ಫೋನೇ ಅವ್ರು ಇಟ್ಕೊಂಡಿರೋದು. ಅವ್ರಿಗೆ ನಾನು ಹೇಳಿದೆ ಈ ಥರ ಮಾಡಿ, 10 ರೂಪಾಯಿ ಅನ್ನೋದು ಕೂಡ ಕೇವಲ ಅಲ್ಲ, 5 ರೂಪಾಯಿ ಅನ್ನೋದು ಕೇವಲ ಅಲ್ಲ, 1 ರೂಪಾಯಿ ಕೂಡ ಕೇವಲ ಅಲ್ಲ. ಎಲ್ಲದಕ್ಕೂ ಒಂದು ಅದಕ್ಕೆ ಆದಂತಹ ಒಂದು ಸ್ಥಾನಮಾನಗಳಿದ್ದಾವೆ, ಅದಕ್ಕೆ ಆದಂತಹ ಒಂದು ಬೆಲೆ ಇದೆ ಅಂತ ಅವ್ರಿಗೆ ಹೇಳಿಕೊಟ್ಟು, ಯಾವ ಥರ ಸೇರಿಸೋದು ಅಂತ ಅವ್ರಿಗೆ ಒಂದು ನ್ಯಾಕಾಗಿ ಹೇಳ್ಕೊಟ್ಟೆ ಫ್ರೆಂಡ್ಸ್. ಈಗ ಅವರು ದೊಡ್ಡ ಅಮೌಂಟ್ ಏನು ಸೇರಿಸಿಲ್ಲ, ಬಟ್ ಅದು ನನ್ನ ಮನಸ್ಸಿಗೆ ಅದೇನು ತುಂಬ ದೊಡ್ಡ ಅಮೌಂಟ್ ಥರ ಫೀಲ್ ಆಗ್ತಾ ಇದೆ. ಅವರು ಒಂದು ತಿಂಗಳಿಗೆ ಸೇರಿಸಿರ್ತಕ್ಕಂತಹ ಅಮೌಂಟ್ ಬಂದು 450 ರೂಪಾಯಿ, ಒಂದು ದಿವಸಕ್ಕೆ 15 ರೂಪಾಯಿ ಸೇರಿಸಿದ್ದಾರೆ. ಅವ್ರು ನಾನು ಹೇಳ್ಕೊಟ್ಟ ಹಾಗೆ ಒಂದು ಚಿಕ್ಕ ಡಬ್ಬದಲ್ಲಿ ನಾನು ಯಾವ ಥರ ಹೇಳ್ಕೊಟ್ನೋ ಆ ಥರ ಯಾವುದೇ ಕಾರಣಕ್ಕೂ ಎತ್ತಬಾರ್ದು ಅಂತಾರೆ, ಮಕ್ಕಳು ಕೊಡೋದು ಅವ್ರು ಇವರು ಕೊಡೋದು ಅದನ್ನೆಲ್ಲ ಸೇರಿಸಿಕ್ಕಿ 450 ರೂಪಾಯಿ ಸೇರಿಸಿದ್ದಾರೆ. ಅವ್ರ ಯಜಮಾನರು ಜೀವಸೇತ ಇರಬೇಕಾದ್ರೆ ಆ ಅಮ್ಮನಿಗೆ ವರ್ಷಕ್ಕೊಂದ್ಸರಿ ಹುಟ್ಟು ಹಬ್ಬ ಬರಲಿ ಅಥವಾ ಒಂದು ಹಬ್ಬ ಹರಿದಿನಗಳೇ ಬರಲಿ, ಸ್ಯಾರೀಸು ಅವೆಲ್ಲ ಆ ಥರದ ಡ್ರೆಸ್ಸು, ಡ್ರೆಸ್ ಅಂದರೆ ಸಾರಿ ಅವ್ರು ಡ್ರೆಸ್ ಹಾಕೋದಿಲ್ಲ, ಸ್ಯಾರೀಸು ಆ ಥರ ಅವ್ರಿಗೆ ಏನೇನು ಬೇಕೋ ಅದೆಲ್ಲ ಅವರು ಬಡವರಾಗಿದ್ರೆ ಅವರು ಶಕ್ತಿಗೆ ಮೀರಿ ಅವ್ರು ಇಸ್ಕೊಡ್ತಾ ಇದ್ರಂತೆ. ಅವ್ರ ಯಜಮಾನರು ತೀರಿ 5 ವರ್ಷ ಆಯ್ತಂತೆ. 5 ವರ್ಷದಲ್ಲಿ ಅವರಿಗೆ ಯಾವುದೇ ರೀತಿ ಆ ಥರ ಮಕ್ಕಳು ಬಂದು ಯಾವಾಗಾದ್ರೂ ಒಂದ್ಸರಿ ಇಸ್ಕೊಡ್ತಾ ಇದ್ರಂತೆ. ಮತ್ತೆ ಇರೋದನ್ನೇ ಅವರು ಅಡ್ಜಸ್ಟ್ ಮಾಡಿ ಅವರು ರನ್ ಮಾಡ್ತಾ ಇದ್ರು. ಈಗ ನಾಳೆ ಅವರ ಹುಟ್ಟು ಹಬ್ಬ, ಅವರೇ ಅಡ್ಜಸ್ಟ್ ಮಾಡಿ 450 ರೂಪಾಯಿ ಸೇರಿಸಿದ್ದಾರೆ. ಈಗ 500 ರೂಪಾಯಿ ಸ್ಯಾರಿ ಹೇಳಿದ್ರಂತೆ, ಅವರು 50 ರೂಪಾಯಿ ಕಮ್ಮಿ ಮಾಡಿ 450 ರೂಪಾಯಿ ಸೀರೆ ಬಂದು ತಗೊಂಡಿದ್ದಾರಂತೆ. ಅದಕ್ಕೆ ಬ್ಲ್ಯಾಕ್ ಬ್ಲೌಸ್ ನಾನು ಹಾಕ್ಕೊಳ್ತೀನಮ್ಮ ಅಂತ ಕೂಡ ಅಂದರು ಆ ಸೀರೆಗೆ. ಅವ್ರು ಹೇಳಬೇಕಾದ್ರೆ ನನಗೆ ಏನೋ ಒಂಥರ ಸಂತೋಷ, ನೀನು ಹೇಳಿರ್ತಕ್ಕಂಥ ಪ್ಲಾನ್ ನಾನು ಮಾಡಿದೆ ಅಮ್ಮ, ನೀನು ಹೇಳ್ಕೊಟ್ಟ ಐಡಿಯಾದಲ್ಲಿ ಮಾಡಿದೆ, ನೆಕ್ಸ್ಟ್ ತಿಂಗಳು ನಾನು 20 ರೂಪಾಯಿ ಸೇರಿಸ್ತೀನಿ ಅಂದರು. ತಿಂಗಳಿಗೆ 600 ರೂಪಾಯಿ ಆಗುತ್ತೆ ಅಲ್ವಾ, ನನ್ನ ಕೈ ಖರ್ಚಿಗೆ ಆಗುತ್ತಲ್ವಾ, ನಾನು ಹೆಂಗಂದ್ರೆ ಹಾಗೆ ಖರ್ಚು ಮಾಡಿಬಿಡ್ತಾ ಇದ್ದೆ, ಈಗ ಇಟ್ಕೊಬೇಕು ಅಂತ ನನಗೆ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಚಿಕ್ಕದೋ ದೊಡ್ಡದೋ ಯಾವುದೇ ಆದ್ರೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಲೇಡೀಸ್ಗಳಿಗೆ ತುಂಬಾ ಮುಖ್ಯ. ನಾನು ಪ್ರತಿ ವಿಡಿಯೋದಲ್ಲಿ ಏನು ಕೇಳ್ತೀನಿ ಗೊತ್ತಾ, ಮಕ್ಕಳನ್ನ ಸಾಕಬೇಕು ನಿಜ, ಬೆಳೆಸ್ಬೇಕು ನಿಜ, ಎಲ್ಲ ಓಕೆ. ಅವ್ರಿಗೆ ಅವ್ರ ಫ್ಯೂಚರ್, ಅವ್ರ ಎಜುಕೇಷನ್ಸ್, ಅವ್ರಿಗೆ ಒಂದು ಕುಟುಂಬ ಅಂತ ಬಂದಾಗ ತಂದೆ ತಾಯಿಗಳನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಮಕ್ಕಳು. ಈಗಿನ ಕಾಲ ಜನ್ರೇಷನ್ಗೆ ಹೇಳೋದೇ ಬೇಡ. ನೋಡಿ ಫ್ರೆಂಡ್ಸ್, ನಾನು ಮಾತಾಡೋದೆಲ್ಲ ಕಟ್ಟು ಸತ್ಯ, ನಿಮಗೆ ಗೊತ್ತು. ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಯಾರ್ಯಾರು ವಿಡಿಯೋ ನೋಡ್ತಾ ಇರ್ತೀರೋ ಅವ್ರಿಗೆಲ್ಲರಿಗೂ ಗೊತ್ತು ನಾನು ಹೇಳ್ತಕ್ಕಂಥದ್ದು ನಿಜ ಅಂತ, ನಿಮ್ಮ ಮನಸ್ಸಾಕ್ಷಿಗೆ ಕೂಡ ಗೊತ್ತಾಗಬಹುದು. ಯಾರನ್ನು ನಂಬಬಾರ್ದು ಮಕ್ಕಳು, ಈಗಿನ ಕಾಲಕ್ಕೆ ಎಲ್ಲ ಒಳ್ಳೆಯವರೇ, ಎಲ್ಲರೂ ನಮ್ಮ ಇವಾಗ ಬೆಳೆಯೋರ್ಗು ನಮ್ಮ ಮಕ್ಕಳೇ ಅಲ್ವಾ. ಬೆಳೆದು ನಿಂತಾದ ಮೇಲೆ ಅದು ಒಂದು ಸ್ವಲ್ಪ ನೀರಿನ ಮೇಲಿರೋ ಬುಳ್ಳೆ ಥರ, ಮಕ್ಕಳು ಹೆಂಗೆ ಬೇಕಾದರೂ ಜಾರ್ಬೋದು. ಅದಕ್ಕೆ ನಾನು ಹೇಳೋದು ಮನಿ ಸೇವಿಂಗ್ ತುಂಬ ಇಂಪಾರ್ಟೆಂಟ್ ಅಂತ. ನಮಗೆ ಅಂತ ಒಂದು 4 ಕಾಸು ನಾವು ಎತ್ತಿದ್ದಾಗ ನಾವು ಫ್ಯೂಚರಲ್ಲಿ ಯಾವುದೇ ಕಾರಣಕ್ಕೂ ಭಯಪಡ್ತಕ್ಕಂತಹ ಅಗತ್ಯತೆ ಖಂಡಿತ ಇಲ್ಲ. ಯಾರ ಮುಂದೆನೂ ನಾವು ತಲೆ ಬುಗ್ಸಿ ಒಂದು ಮೆಡಿಸನ್ಗೆ ಆಗ್ಬೋದು ಅಥವಾ ಒಂದು ನಮ್ಮ ಖರ್ಚುಗಳಿಗೆ ಆಗ್ಬೋದು ಅಥವಾ ಬೇರೆ ಏನಕ್ಕೆ ಆಗ್ಬೋದು ನಾವು ಮಕ್ಕಳ ಹತ್ರ ಹೋಗಿ ಕೈ ಹೊಡ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಮಕ್ಕಳು ಹೋಗಿ, ಗಂಡ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ಯಾರೇ ಆಗಲಿ, ನಮ್ಮ ಹುಷಾರಾಗಿ ನಾವಿರಬೇಕು. ಎಲ್ಲ ಮಕ್ಕಳು ಹಂಗಿರೋದಿಲ್ಲ, ಆದ್ರೂ ಎಲ್ಲ ಮಕ್ಕಳು ಹಂಗಿರೋದಿಲ್ಲ ಅಂತ ಹೇಳ್ತೀನಿ, ಬಟ್ ಅವರ ಸಿಚುವೇಶನ್ಗಳು ಕೂಡ ಹಾಗೇ ಇರುತ್ತೆ.
ಎಲ್ಲ ಮಕ್ಕಳು ಅನ್ನೋದು 99% ನಾನು ಹೇಳ್ತೀನಿ ಫ್ರೆಂಡ್ಸ್, ಎಲ್ಲ ಮಕ್ಕಳು ಹಂಗೆ ಎಲ್ಲೋ 1% ಮಕ್ಕಳು ಬಂದು ಚೆನ್ನಾಗಿ ನೋಡ್ಕೋತಾರೆ, ಅಮ್ಮ ಅಪ್ಪ ಅಂದ್ರೆ ಪ್ರೀತಿಯಿಂದ ನೋಡ್ಕೋತಾರೆ, ಅವ್ರು ಕಷ್ಟಪಟ್ಟು ಸಾಕಿರೋದನ್ನ ರಿಯಲೈಸಿಂಗ್ ಮಾಡಿಕೊಂಡು ಅದನ್ನ ಮನಸ್ಸಲ್ಲಿ ತಿಳ್ಕೊಂಡು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋತಾರೆ. ಯಾಕಂದ್ರೆ ಉದಾಹರಣೆಗೆ ನಾನು ಕೂಡ ಚೆನ್ನಾಗಿ ನೋಡ್ಕೊಳ್ತೀನಿ ನಮ್ಮ ಅಮ್ಮ ಅಪ್ಪನ, ಆತರ ನನ್ನ ವ್ಯೂವರ್ಸ್ ಕೂಡ ಇರಬಹುದು, ಚೆನ್ನಾಗಿ ನೋಡ್ಕೊಳ್ಳೋರು ಇರಬಹುದು, ನೋಡ್ಕೊಳ್ತೀವಿ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಿಗೆ ಯಾರೇ ಆಗ್ಲಿ 99% ನಾನು ರಾಂಗ್ ಹೇಳ್ತೀನಿ. ಮಕ್ಕಳನ್ನ ಬಗ್ಗೆ ನಾವು ತಪ್ಪು ಹೇಳೋಕ್ಕಾಗೋದಿಲ್ಲ, ಯಾಕಂದ್ರೆ ಅವ್ರವ್ರ ಸಿಚುವೇಶನ್ಸ್ ಬಂದು ಅಷ್ಟೊಂದು ಬ್ಯಾಡ್ ಆಗಿರುತ್ತೆ, ಕೆಲಸ ಕಾರ್ಯಗಳು ಅವ್ರಿಗೆ ಸಿಗ್ದಿರೋ ಇರಬಹುದು, ಅಥವಾ ಅವ್ರ ಸಾಲ ಸೌಲಭ್ಯಗಳು ಮಾಡ್ಕೊಂಡಿರಬಹುದು, ಅಥವಾ ಅವ್ರ ಫ್ಯಾಮಿಲಿ ರನ್ ಮಾಡೋದು ತುಂಬ ಕಷ್ಟ ಇರ್ಬೋದು, ಇದೆಲ್ಲ ಇರೋದ್ರಿಂದ ತಂದೆ ತಾಯಿಗಳನ್ನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಅದಕ್ಕೆ ಪ್ರತಿಯೊಬ್ಬರು ನೋಡ್ತಕ್ಕಂತಹ ಎಲ್ಲ ಪೋಷಕರಿಗೆ ನಾನು ಏನು ಹೇಳೋದು ಅಂದರೆ, ಮನಿ ಸೇವಿಂಗ್ ಮಾಡಿ, ದುಡ್ಡನ್ನು ಸೇರಿಸಿ, ದುರಾಸೆ ಪಡಿ, ಅತಿಯಾಗಿ ಪಡಿ. ಹಾಗಾನೇ ಈಗ 100 to 100 ಮಾರ್ಕ್ಸ್ ತೆಗಿಬೇಕು ಅಂತ ಓದಿದ್ರೆ ಒಂದು 80 ಆದರೂ ತೆಗಿಬೋದು, ಅಥವಾ ಕನಿಷ್ಠ 70% ಆದರೂ ತೆಗಿಬೋದು ಅಲ್ವಾ. ಔಟ್ಸ್ಟ್ಯಾಂಡಿಂಗ್ ಆಗಿ ಓದಬೇಕು ಅಂದರೆ 99-100 ಖಂಡಿತ ತೆಗಿಬೋದು. ಔಟ್ಸ್ಟ್ಯಾಂಡಿಂಗ್ ಆಗಿ ನಾವು ಓದಬೇಕು, ನಮಗೆ ಗೋಲ್ಡ್ ಮೆಡಲ್ ಬರಬೇಕು ಅಂತ ನಾವು ಚಾಲೆಂಜ್ ಹಾಕಿ ಓದಿದ್ರೆ ಖಂಡಿತ ಏನು ಹೇಳೋದಂದ್ರೆ 99-100 ತೆಗಿಬೋದು. ಈ ಥರ 100-100 ಅಂದರೆ ಒಂದು 70%. ಆ ಥರ ನಾವು ದುರಾಸೆ ಪಟ್ಟಾಗ ಆಸೆ ಬಂದು ನಮ್ಮ ಕೈಯಲ್ಲಿ ಸೇರುತ್ತೆ. ಅದಕ್ಕೆ ನಾನು ದುರಾಸೆ ಪಡಿ ಅಂತ ಹೇಳ್ತೀನಿ. ಚಿಕ್ಕಣ ಈಗಿಂದ ಮಾಡೋದು ನಾವು ಮನಿ ಸೇವಿಂಗ್ ಮಾಡ್ಕೊಂಡು ಬರ್ತಾ ಇದ್ರೆ ಬರುವಂಥ ಕಠಿಣ ದಿನಗಳನ್ನು ನಾವು ಆರಾಮಾಗಿ ಫೇಸ್ ಮಾಡ್ಬೋದು. ಯಾವುದೇ ರೀತಿ ಮಕ್ಕಳ ಮೇಲೆ ನಾವು ಅವಲಂಬನೆ ಆಗದ ಹಾಗೆ ನಾವು ಫೇಸ್ ಮಾಡ್ಬೋದು. ಇವತ್ತು ಆ ಅಮ್ಮನ ಮಕ್ಕಳನ್ನ ನೋಡಿರ್ತಕ್ಕಂಥ ಸಂತೋಷಕ್ಕೆ ಇತಿಮಿತಿನೇ ಇಲ್ಲ ಫ್ರೆಂಡ್ಸ್. ಸ್ಮಾಲ್ ಚಿಕ್ಕದು ಒಂದು 450 ರೂಪಾಯಿ ಸೀರೆ ಅವ್ರಿಗೆ ಎಷ್ಟು ದೊಡ್ಡ ಸಂತೋಷ ತಂದುಕೊಟ್ಟಿದೆ ನೋಡಿ ಅಲ್ವಾ. ನಾನು ಅಲ್ಗೂ ವಿಡಿಯೋದಲ್ಲಿ ಬನ್ನಿ ಅಂತ ಹೇಳಿದೆ, ನೋಡೋಣ. ಆದರೆ ಅವ್ರನ್ನ ನಾಳೆ ನಾನು ವಿಡಿಯೋದಲ್ಲಿ ಬರೆಸ್ತೀನಿ. 15 ರೂಪಾಯಿ ಸೇರಿಸಿದ್ರು ಅಷ್ಟೇ ಒಂದು ದಿವಸಕ್ಕೆ, ತಿಂಗಳಿಗೆ 450 ರೂಪಾಯಿ ಇತ್ತು. ನಾನು ಹೇಳ್ಕೊಟ್ಟಿರ್ತಕ್ಕಂಥ ಪ್ಲಾನ್ ಅವ್ರಿಗೆ ಹಾಫ್ ಆನ್ ಅವರ್ ಅವ್ರಿಗೆ ಚೆನ್ನಾಗಿ ತಲೆಗೆ ಹೋಗುವಾಗೆ ಹೇಳಿದೆ. ಅವ್ರು 450 ರೂಪಾಯಿ ಕೊಟ್ಟು ಸೀರೆ ತಗೊಂಡು ತೋರಿಸಿದ್ರು. ಇದಕ್ಕೆ ನಾನು ಬ್ಲ್ಯಾಕ್ ಕಲರ್ ಜಾಕೆಟ್ ಹಾಕ್ಕೊಳ್ತೀನಮ್ಮ ಅಂದರು. ಏನೋ ಒಂಥರ ನನಗೆ ಫೀಲ್ ಆಯಿತು ಆ ಥರ. ಹಂಗೆ ಇವಾಗ ನಾಳೆ ಅವ್ರು ಹುಟ್ಟಿದ ಹಬ್ಬಕ್ಕೆ ಅವ್ರು ಯಾರ ಹತ್ರನೂ ಗೆಂಜಿದ್ದೀರಾ, ಒಂಥರ ಮಕ್ಕಳು ನಮ್ಗೆ ಮಾಡ್ತಾರೆ ಅಂತ ಅನ್ಕೊಳ್ತೀರಾ, ಅವರೇ ಅವ್ರ ಸ್ವಂತ ನಿಮ್ಗೆ ಅರ್ಥ ಆಗ್ತದೆ ಅನಿಸುತ್ತೆ. ಆ ಥರ ಸ್ವಂತ ದುಡಿಮೆಯಿಂದ ಅವರು ಸೆಲ್ಫ್ ರೆಸ್ಪೆಕ್ಟ್ ಕಾಪಾಡ್ಕೊಳ್ತಾ ಇದಾರಲ್ವಾ, ಆ ಥರ ಇದೆ ಫ್ರೆಂಡ್ಸ್ ಟ್ರಿಕ್ಸು. ನಾವು ಯಾರ ಮೇಲೂ ಅವಲಂಬನೆ ಆಗಬಾರ್ದು, ನಮ್ಮ ಹುಷಾರಲ್ಲಿ ನಾವಿರಬೇಕು. ದಯವಿಟ್ಟು ಏನಾದ್ರು ಮನಿ ಸೇವಿಂಗ್ ಮಾಡಿ, ಗೋಲ್ಡ್ ಸೇವಿಂಗ್ ಮಾಡಿ. ಓಕೆ ಫ್ರೆಂಡ್ಸ್, ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.